ನಮಸ್ಕಾರ ವೀಕ್ಷಕರೆ ಎಂಪಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಸುದ್ದಿ ವಿಶೇಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ವತಿಯಿಂದ ಇಂದು ನಗರದ ಪಿಪಿ ವೃತ್ತದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಜನವಿರೋಧಿ ನೀತಿಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ಪಟೇಲ್ ಶಿವಪ್ಪ ಮಾತನಾಡಿ ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ಕಾರ್ಮಿಕರ ಕಾಯ್ದೆ ಕೊರೋನಾ ಹೆಸರಿನಲ್ಲಿ ಭ್ರಷ್ಟಾಚಾರ ನೆರೆ ಸಂತ್ರಸ್ತರ ಸೂಕ್ತ ಪರಿಹಾರ ನೀಡದೆ ಬರೀ ಸೋಗು ಹಾಕಿಕೊಂಡು ಸರ್ಕಾರ ನಡೆಸುತ್ತಾ ಬಂದಿರುವ ಈ ಸರ್ಕಾರ ನಾಚಿಕೆಯಾಗಬೇಕು ಆದ್ದರಿಂದ ನಮ್ಮ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರು ಇಂದು ಹೋರಾಟ ಪ್ರತಿಭಟನೆ ಧರಣಿಗೆ ರಾಜ್ಯಾದ್ಯಂತ ಕರೆ ನೀಡಿದ ಹಿನ್ನೆಲೆಯಲ್ಲಿ ಈ ಹೋರಾಟ ನಡೆಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಬ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಭಾನುವಾರ್ ಶ್ರೀನಿವಾಸ್ ಮಾತನಾಡಿ ರೈತರ ವಿರುದ್ಧ ಇಬ್ಬಿಗೆ ನೀತಿ ಅನುಸರಿಸುವ ಈ ಸರ್ಕಾರಕ್ಕೆ ಚೀಮಾರಿ ಹಾಕಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಸಂಕಡೋನಹಳ್ಳಿ ಸಿದ್ದಪ್ಪ ಗೌಸ್ ಖಾನ್ ಯೋಜನಾ ಪ್ರಾಧಿಕಾರಿಯಾದ ಮಾಜಿ ಅಧ್ಯಕ್ಷ ಗಂಜಿಗೇರಿ ಚಂದ್ರಶೇಖರ್ ಜೈರಾಮ್ ಮಲ್ಲಿಕಾರ್ಜುನ್ ಯೋಜನಾ ಪ್ರಾಧಿಕಾರಿ ಮಾಜಿ ಸದಸ್ಯ ವೆಂಕಟೇಶ್ ನಗರಸಭೆ ಮಾಜಿ ಸದಸ್ಯ ಉಮಾಶಂಕರ್ ರಂಗನಾಥ್ ಅಣ್ಣಾದೊರೆ ಬಾಲಮುರುಗಣ್ಣ ನಗರಸಭೆ ಸದಸ್ಯ ವೆಂಕಟಮುನಿ ಸುಮಲೋಚನಾಬಾಯಿ ಜಯಪದ್ಮ ನಿರಂಜನ್ ಇನ್ನಿತರರು ಉಪಸ್ಥಿತರಿದ್ದರು ಕಾರು ಮೊಬೈಲು ಬಹಳಷ್ಟು ಬಳಕೆ ಶ್ರೀಮಂತರು ಬಳಸ್ತಕ್ಕಂಥ ಎಲ್ಲ ವಸ್ತುಗಳು ಸಾಮಾನ್ಯ ಜನಕ್ಕೆ ಸಿಗ್ತಕ್ಕಂಥ ಕಡಿಮೆ ದರದಲ್ಲಿ ವಾಹನ ಕೇವಲ 1.5 ಲಕ್ಷಕ್ಕೆ ಮಾಡ್ತಕ್ಕಂಥದ್ದು ಎಲ್ಲ ಕೋಟಿಗಟ್ಟಲೆ ಇದ್ದಂಥ ಸಂದರ್ಭದಲ್ಲಿ ಮೊಬೈಲು ಸಹಿತ ಭಾಳ ಕಡಿಮೆ ಮೊಬೈಲ್ ಸಿಗ್ತಕ್ಕಂಥದ್ದು ಇರೋದರಿಂದ ರಾಜ್ಯದಲ್ಲಿ ದೇವರಾಜ ಅವರು ಬಹಳ ವಿಶೇಷವಾಗಿ 1950 ಮತ್ತು 1970 ಯಾರ್ಯಾರು ಭೂಮಿ ಮಾಡ್ತಾರೋ ಅವರು ಹೊರೆ ಮುಂದೆ ಹೊರೆ ಆಗ್ತಾರೆ ಅದನ್ನ ಇವತ್ತಿನ ದಿವಸ ಉಳ್ಳವನೇ ಭೂಮಿಯ ಹೊರೆ ಆಗ ಹೊರೆ ಅಂತ ಬಿಜೆಪಿ ಸರ್ಕಾರ ಮಾಡಿ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಬಹಳ ವಿಶೇಷವಾದ ವಿಚಾರಗಳನ್ನ ರೈತರ ಮರಣಶಾಸ್ತ್ರವನ್ನು ಬರೀತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಸರ್ಕಾರ ಸುಗ್ರೀವಾಜ್ಞೆಯನ್ನು ತೆಗೆದುಕೊಂಡು ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ವಿಫಲವಾದ ಸರ್ಕಾರ ಕಾರ್ಪೊರೇಟರ್ಗಳಿಗೆ ಮರೆ ಹೋಗಿ ಜಮೀನ್ದಾರಿ ಪದ್ಧತಿಯನ್ನು ತರ್ತಕ್ಕಂಥದ್ದು 400 ಎಕರೆವರೆಗೂ ಒಬ್ಬರಿಗೆ ಜಮೀನು ಕೊಡ್ತಕ್ಕಂಥದ್ದನ್ನು ಮಾಡಿದರೆ ಅಂತೇಳಿದ್ರೆ ಸಾಮಾನ್ಯ ರೈತರ ಪರಿಸ್ಥಿತಿ ಏನಾಗ್ತದೆ ಇವತ್ತಿನ ದಿವಸ ಕೊರೋನಾ ಬಂದಾಗ ಜಮೀನಿನ ಬೆಲೆ ಗೊತ್ತಾಗ್ತಿದೆ ಭಾಳ ಜನ ಬೆಂಗಳೂರು ಮಂಗಳೂರು ಮಹಾರಾಷ್ಟ್ರ ಹಿಂಗೆ ಹೋದರೆಲ್ಲ ಬಂದಿವತ್ತ ಬಾರ್ ಬಾರನ್ನೆಲ್ಲ ಉಳುಮೆ ಮಾಡಿ ಇವತ್ತ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಯಾರ ಕೊಡುಗೆ ಯುವರಾಜ ಸೌರವ್ರ ಕೊಡುಗೆ ಇವತ್ತು ನಾವು ಒಂದು ಆಸ್ತಿಯ ಗಾಳಿಯನ್ನು ನೋಡ್ಕೊಂಡು ಹೋದರೆ ವಿಕೇಶನ್ನ ನೋಡ್ಕೊಂಡು ಹೋದರೆ ಅಪ್ಪ ತಂದೆ ಎಲ್ಲ ಪಿತ್ರಾರ್ಜಿತವಾಗಿ ಎಲ್ಲರ ಹೆಸರು ಮಾಡುತ್ತೆ ಪಿತ್ರಾರ್ಜಿತಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಂತ ಮಹಾನುಭಾವ ಅಂತ ಹೇಳಿದ್ರೆ ದೇವರಾಜ ಸೌರವ್ರು ದೇವರಾಜ ಸೌರವ್ರ ದೃಷ್ಟಿ ಏನಂದರೆ ನಮ್ಮ ಎಲ್ಲ ಜಮೀನಿನ ಪಿತ್ರಾರ್ಜಿತ ಯಜಮಾನ ಆಗಿರುತ್ತೆ ನನ್ನ ಜಮೀನು ಕೊಟ್ಟಂಥವ್ರು ಅಂತ ದೇವರಾಜ ಸೌರವ್ರಿಂದ ವ್ಯವಸ್ಥೆ ಇದೆ ದೇವರಾಜ ಸೌರವ್ರ ಕಾಯ್ದೆಗೆ ಇವತ್ತು ಸುಗ್ರೀವಾಜ್ಞೆ ತರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಲಕ್ಷಾರವನ್ನು ಮಾಡಿಲ್ಲ ಸರ್ಕಾರ ಇದ್ರ ಬಗ್ಗೆ ಎಲ್ಲ ಜನಪ್ರತಿನಿಧಿಗಳನ್ನು ಅದು ತಾಲೂಕು ಜಿಲ್ಲಾ ಪಂಚಾಯತಿ ವಿಧಾನಸಭೆ ಲೋಕಸಭೆ ಯಾರ್ಯಾರು ಅಭ್ಯರ್ಥಿಗಳಾಗಿದ್ದರಿರ್ಬೋದು ಪ್ರತಿನಿಧಿಗಳು ಚರ್ಚೆಯನ್ನು ಮಾಡಿ ತೀರ್ಮಾನ ಕೂಡ ತಗೋಬೇಕಾದ ಬಹಳ ವಿಶೇಷವಾದ ತೀರ್ಮಾನ ಆಗಿದೆ ಸುಗ್ರೀವಾಜ್ಞೆ ಮಾಡುತ್ತೆ ಇದನ್ನು ಮಾಡಿರ್ತಕ್ಕಂಥದ್ದು ಮಾಂತ ತಪ್ಪು ಬಹಳ ಭ್ರಷ್ಟಾಚಾರ ಅದ್ರ ಜೊತೆ ಎ ಪಿ ಎಂ ಸಿ ಕಾಯ್ದೆ ಎ ಪಿ ಎಂ ಸಿ ಅಂದರೆ ಡೆಮಾಕ್ರಸಿ ವ್ಯವಸ್ಥೆ ಜನಪ್ರತಿನಿಧಿಗಳೇ ಯಾವ ಪಾರ್ಟಿಗಳಾದ್ರೂ ಇರಲಿ ಎ ಪಿ ಎಂ ಸಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋರು ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಮಾಡಿ ಇರ್ತಕ್ಕಂಥದ್ದು ಆ ಒಂದು ಸಂಸ್ಥೆ ರೈತರ ಪರವಾಗಿ ಕೆಲಸ ಮಾಡ್ತಾರೆ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಆ ಜನಪ್ರತಿನಿಧಿಯನ್ನು ಕೊಡಲಿಟ್ಟು ಊರಿಗೆ ಬೇಕಾದಂಥ ಮಾನ್ಯದಾರರನ್ನ ಬೇರೆ ಕಡೆಯಿಂದ ಬಂದು ನೂರಾರು ಕೋಟಿ ಬಂಡವಾಳ ಕೊಡುತ್ತೆ ಖರೀದಿ ಮಾಡಿಕೊಂಡು ಜಾಸ್ತಿ ಬೆಲೆ ಕೊಡೋದು ಇನ್ನೊಂದು ಬೆಲೆನೇ ಕೊಡಲ್ಲ ಇಂಥ ಒಂದು ಇಷ್ಟೊಂದು ಸುದ್ದಿ ಕೊಟ್ಟಿದ್ದು ನಾನು ಐಶ್ವರ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಂಪಿ ನ್ಯೂಸ್ ಕನ್ನಡ